ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಬೆಳಕು ಟಿವಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಮಂತ್ ತಲುಪುತ್ತೆ. ಇದು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್, 2 ಸೆಪ್ಟೆಂಬರ್ 2021, ಗುರುವಾರ. ಮೊದಲನೇದಾಗಿ ಮುಂಜಾನೆ ಮಾತು ನೋಡೋಣ. ಮಾತನಾಡುವ ವೇಗಕ್ಕಿಂತ ಗಮನಿಸುತ್ತಾ ಕೇಳುವ ವೇಗವನ್ನು ಹೆಚ್ಚಿಸಿಕೊಂಡು ಅನವಶ್ಯಕ ಮುಜುಗರಗಳನ್ನು ತಪ್ಪಿಸಿಕೊಳ್ಳಬಹುದು. ಉತ್ತಮ ಕೇಳುಗರಾಗೋಣ. ಈಗ ಹೆಡ್ಲೈನ್ಸ್. ಗೋವುಗಳ ರಕ್ಷಣೆ ಹಿಂದೂಗಳ ಹಕ್ಕು, ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಬೇಕೆಂದ ಅಲಹಾಬಾದ್ ಹೈಕೋರ್ಟ್. ಭೂ ಖರೀದಿದಾರರಿಗೆ ಸಿಹಿ, ಆದಾಯ ಹೆಚ್ಚಳ ಉದ್ದೇಶ, ಮಾರ್ಗಸೂಚಿ ದರ ಕಡಿತಕ್ಕೆ ಸರ್ಕಾರ ನಿರ್ಧಾರ, 15%-20% ಇಳಿಕೆ ಸಾಧ್ಯತೆ. ಎಲ್ಪಿಜಿ 25 ರು ತುಟ್ಟಿ, 1.5 ವರ್ಷದಲ್ಲಿ 300 ರು ಹೆಚ್ಚಳ. ಕಾಶ್ಮೀರ ವಶಕ್ಕೆ ಉಗ್ರ ಸಂಚು, ತಾಲಿಬಾನ್ ನೆರವು ಕೋರಿದ ಅಲ್ಖೈದಾ. ಮನವು ಮರ್ಕಟವೋ ಮೋಕ್ಷ ಸಾಧನವೋ, ಸಂಸ್ಕೃತಿ ನೋಡಿ. ಅಡ್ವರ್ಟೈಸ್ಮೆಂಟ್ ಇದೆ. ಬಾರ್ನಲ್ಲಿ ಪುಂಡಾಟ ನಡೆಸಿದ್ದವರ ಬಂಧನ. ಮದುವೆ ಆಗುವುದಾಗಿ ನಂಬಿಸಿ ಹಣ ಪಡೆದು ವಂಚನೆ, ವಿವಾಹ ವಂಚಕನ ಸೆರೆ. 13ರವರೆಗೆ ನೈಟ್ ಕರ್ಫ್ಯೂ ವಿಸ್ತರಣೆ. ಕ್ವಿಂಟಲ್ ಗಾಂಜಾ ಜಪ್ತಿ, ಯುವಕ ಸೆರೆ. ಅಡ್ವರ್ಟೈಸ್ಮೆಂಟ್ ಇದೆ. ಗಣೇಶೋತ್ಸವ ಸಮಿತಿ ಹೇಳಿಕೆ, ಧಾರ್ಮಿಕ ವಿಚಾರದಲ್ಲಿ ಸರ್ಕಾರ ಮೂಗು ತೂರಿಸಬಾರದು, ನಿರ್ಬಂಧಕ್ಕೂ ಗಣೇಶೋತ್ಸವ ನಿಲ್ಲಿಸಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿ ಕೂರಿಸಲು ಅವಕಾಶ ಕೊಡಿ. ಕನ್ನಡ ಕಡೆಗಣಿಸಿದ, ಮೆಟ್ರೋಗೆ ನೋಟಿಸ್ ರವಾನಿಸಿದ ಸಚಿವ. ಕಸಾಪಗೆ ಕೋಟ್ಯಾಂತರ ರು ಆಸ್ತಿ, 31 ಕಡೆ ಭವನ ನಿರ್ಮಾಣ, ಅಧ್ಯಕ್ಷ ಮನು ಬಳಿಗಾರ್ ಮಾಹಿತಿ. ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಮನೆ ನಿರ್ಮಾಣ. ಟ್ರೋಲಿಗರ ವಿರುದ್ಧ ನಟಿ ಅನಿತಾ ದೂರು. ನಗರದಲ್ಲಿರುವ ದಿಗ್ಗಜರ ಪ್ರತಿಮೆ ತೆರವು, ಕ್ರಮಕ್ಕೆ ಮುಂದಾದ ಬಿಬಿಎಂಪಿ. ಸಚಿವಾಲಯ ನೌಕರರ ಧರಣಿ ಸತ್ಯಾಗ್ರಹ ಇಂದು. ಡಾಕ್ಟರ್ ಅಶ್ವಥ್ ನಾರಾಯಣ ಸೂಚನೆ, ಯಶವಂತಪುರ ಆರ್ಟಿಒ ಕಚೇರಿ ಮುಂದಿನ ರಸ್ತೆ ವಿಸ್ತರಣೆ, 6 ತಿಂಗಳಲ್ಲಿ 50% ಕೆಲಸ ಪೂರ್ಣಗೊಳಿಸಿ, ಸಂಚಾರ ದಟ್ಟಣೆ ತಡೆಗಟ್ಟಲು ಪರ್ಯಾಯ ವ್ಯವಸ್ಥೆ ಪರಿಶೀಲನೆ. ಸುದಿನ, ರುಚಿ ಮಾತಿನ ದ್ವಿಪಾತ್ರಧಾರಿ, ಇಂದ್ರಿಯ ನಾಲಿಗೆ, ಧನ್ವಂತರಿ ಡಾಕ್ಟರ್ ಗಿರಿಧರ ಕಜೆ. ಶುಭ ದಿನ ಅನ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ. ಕ್ಲಾಸಿಫೈಡಲ್ಲಿ ಜಾಬ್ ಸ್ಥಳ ಇರುತ್ತೆ ನೋಡಿ. ಆಸ್ತಿ ನಗದೀಕರಣ ವಿರುದ್ಧ ಹೋರಾಟ, ಸಚಿನ್ ಪೈಲಟ್ ಹೇಳಿಕೆ, ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಸ್ತ್ರೀ ಸಮಾನತೆ ಮರೀಚಿಕೆಯಾಗಿದೆ. 28ಕ್ಕೆ ದಳ ಅಭ್ಯರ್ಥಿಗಳ ಪಟ್ಟಿ. ಮಡಿವಾಳರ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರ ನೇಮಿಸಿ, ಸಿಎಂಗೆ ಮುಖಂಡರ ಮನವಿ. ನಾಗೇಶ್ಗೆ ಅಧ್ಯಯನ ವರದಿ ಸಲ್ಲಿಕೆ, ಶಾಲೆ ಕಾಲೇಜುಗಳಿಗೆ ಸುರಕ್ಷತಾ ಕ್ರಮ ಅನ್ವಯವಾಗಲಿ. ಪೌಷ್ಟಿಕ ಆಹಾರ ಸೇವನೆಯಿಂದ ಸ್ವಸ್ಥ ಜೀವನ, ತಾಯಂದಿರಲ್ಲಿ ಜಾಗೃತಿಗೆ ಆದ್ಯತೆ, 17ರವರೆಗೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ, ಆರೋಗ್ಯಕರ ಜೀವನ ಶೈಲಿ ಬಗ್ಗೆ ಅರಿವು. ರಾಜ್ಯ ಮಟ್ಟದ ವಾರ್ಷಿಕ ಕಥಾ ಸ್ಪರ್ಧೆ, ಹುತ್ತಾನ ಮಾಸಪತ್ರಿಕೆ ಆಯೋಜನೆ, 31 ಅಕ್ಟೋಬರ್ ಕೊನೆಯ ದಿನ. ಟೋಲ್ ಶುಲ್ಕ ಹೆಚ್ಚಳಕ್ಕೆ ಸವಾರರ ತೀವ್ರ ಆಕ್ರೋಶ. ಅಪಘಾತಕ್ಕೂ ಮುನ್ನ ಪಾರ್ಟಿ, ಮದ್ಯ ಖರೀದಿಸಿ ತಂದಿದ್ದ ಯುವತಿಯರು, ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ. ಮಹಿಳೆಯರಿಗೆ 3 ತಿಂಗಳ ಕೌಶಲ ತರಬೇತಿ, ಕೆನರಾ ಬ್ಯಾಂಕ್ ಆಯೋಜನೆ. ಬಲವಂತದ ಭೂ ಸ್ವಾಧೀನ ಮಾಡಬೇಡಿ, ಅಧಿಕಾರಿಗಳಿಗೆ ನಿರಾಣಿ ಸೂಚನೆ. 4ಕ್ಕೆ ಶಾರದಾ ದೇವಿ ಆಸ್ಪತ್ರೆ ಸಂಕೀರ್ಣ ಲೋಕಾರ್ಪಣೆ, ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ವರ್ಚುವಲ್ನಲ್ಲಿ ಉದ್ಘಾಟನೆ. ಗೋಪಾಲಯ್ಯ ಹೇಳಿಕೆ, ಕೊರೋನಾ ವಾರಿಯರ್ಗಳಿಗೆ ಸನ್ಮಾನ, 8ರಿಂದ 10 ದಿನಗಳಲ್ಲಿ ಎಲ್ಲರಿಗೂ ಲಸಿಕೆ. ಹ್ಯಾಟ್ರಿಮೆಡ್ ಪ್ಲಾಂಟ್ ಸೈನ್ಸ್ನ ಉತ್ಪನ್ನ, ಡಾಕ್ಟರ್ ಲತಾ ದಾಮ್ಲೆ ಉಪಸ್ಥಿತಿ. ಕಾಂತಿಯುತ ತ್ವಚೆಗೆ ಆಂಟಿ ಬ್ಲೇಮಿಶ್ ಕ್ರೀಮ್. ಹಾಡಗಲೆ ಕ್ಯಾಬ್ ಚಾಲಕನ ಸುಲಿಗೆಗೆ ಯತ್ನ, ರಿಚ್ಮಂಡ್ ಟೌನ್ನಲ್ಲಿ ಕೃತ್ಯ. ತೂಕದಲ್ಲಿ ದೋಕ, ಪೊಲೀಸರಿಂದ ಅಂಗಡಿ ಮಾಲೀಕ ಸೇರಿ 4ರ ಸೆರೆ. ರಿಮೋಟ್ ಮೂಲಕ ಡಿಜಿಟಲ್ ತೂಕದ ಯಂತ್ರದಲ್ಲಿ ವಂಚನೆ. ಅಧಿಕಾರಿಗಳ ವಿರುದ್ಧವೂ ಕ್ರಿಮಿನಲ್ ಕೇಸ್, ಎಸ್ಸಿ ಎಸ್ಟಿ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡುವವರಿಗೆ ಶಾಕ್. ಕಾವೇರಿ ಕೂಗು ಪಿಎಎಲ್ ವಿಚಾರಣೆ ಪೂರ್ಣ, ತೀರ್ಪು ಕಾಯ್ದಿರಿಸಿದ ಹೈಕೋರ್ಟ್. ಸೆಪ್ಟೆಂಬರ್ ಮಳೆ ನಿರ್ಣಾಯಕ, ತಮಿಳುನಾಡಿಗೆ 6ರಿಂದ 7 TMC ನೀರು ಹರಿಸಲು ಆದೇಶ, ಹಿನ್ನೆಲೆ ಟೆಂಡರ್ ನೋಟಿಫಿಕೇಶನ್ಸ್ ಇದಾವೆ.
ಚಿಂತನ ಮುತ್ತಿನಂತ ಮಾತು. ನಮ್ಮಲ್ಲಿ ಬೆಳಕು ಬೀರುವ ಹಲವು ಸಾಧನಗಳಿದ್ದರೂ ಅವು ಸೂರ್ಯನಷ್ಟು ಪ್ರಖರವಲ್ಲ. ಪ್ರತಿನಿತ್ಯ ತಂಪು ಕೋಣೆಯಲ್ಲೇ ಕಾಲ ಕಳೆದರೂ ಅದು ಬೆಳದಿಂಗಳ ರಾತ್ರಿಯಷ್ಟು ಹಿತವಲ್ಲ. ಮಾನವ ಸೃಷ್ಟಿಗೂ ದೈವ ಸೃಷ್ಟಿಗೂ ಇರುವ ವ್ಯತ್ಯಾಸ ಇದೆ. ಸತ್ಯ ಹೇಳಿದ್ದಕ್ಕೆ ತೆತ್ತ ಬೆಲೆ, ಸುಳ್ಳು ಹೇಳಿದ್ದಕ್ಕೆ ಮುಗುಳು. ಭುವನೇಶ್ವರಿ ಹೆಗಡೆ. ಹಸಿರು ಜೀವನ ಶೈಲಿಗೆ ಹೊರಳೋಣ. ವಾಯುಮಾಲಿನ್ಯ ಸೃಷ್ಟಿಸಿದ ಆತಂಕ ನಿಮ್ಮ ಮುಷ್ಟಿಯಲ್ಲೇ ಇದೆ ಆರೋಗ್ಯ. ವಿಜಯವಾಣಿಗೆ ಧನ್ಯವಾದಗಳು. ಸಿರಿಧಾನ್ಯಕ್ಕೆ ಬೆಲೆ ಬಂದಿದೆ. ವಿಜಯವಾಣಿ ದಿಗ್ವಿಜಯ ಕ್ಲಬ್ ಆಫ್ ಸಂವಾದ ಔಷಧಿ ಕಂಪನಿಗಳ ಹುನ್ನಾರ. ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ವಿಶೇಷ. ಸಿರಿಧಾನ್ಯ ಸೇವನೆಯಿಂದ ಅನೇಕ ಕಾಯಿಲೆಗಳಿಗೆ ಪರಿಹಾರ. ಮತ್ತೆ ಮೂರು ವರ್ಗ ಸೇರ್ಪಡೆಗೊಳಿಸಿದ ಕೇಂದ್ರ ಸರ್ಕಾರ. ಈ ಶ್ರಮ ವೆಬ್ಸೈಟ್ನಲ್ಲಿ ನೋಂದಣಿಗೆ ಅವಕಾಶ. ಅಸಂಘಟಿತ ವಲಯಕ್ಕೆ ಬಾಣಸಿಗರು ಪುರೋಹಿತರು. ಸಚಿವ ಚೌಹಾಣ್ಗೆ ಗೇರಾವ್ ಯತ್ನ. ಎತ್ತಿನ ಬಂಡಿ ಓಟಕ್ಕೆ ಹೈ ಹಸಿರು ನಿಶಾನೆ. ಹೈಕೋರ್ಟ್ ಅನುಮತಿ. ಸುಪ್ರೀಂ ಷರತ್ತು ಪಾಲಿಸುವಂತೆ ನಿರ್ದೇಶನ. ಸ್ಲೀಪರ್ ಸೇಲ್ಗಳ ಮೇಲೆ ನಿಗಾ. ದೇಶ ವಿರೋಧಿಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಚ್ಚರಿಕೆ. ಸುಳ್ಳು ಹೇಳುವುದರಲ್ಲಿ ಸಿದ್ದರಾಮಯ್ಯ ನಿಸ್ಸೀಮ. ವಸತಿ ಶಾಲೆಗಳಲ್ಲಿ ಸಿಬಿಎಸ್ಇ ಮಾದರಿ. ಅತ್ಯಾಚಾರಿಗೆ 10 ವರ್ಷ ಕಠಿಣ ಶಿಕ್ಷೆ. ಬಿಸಿಯೂಟ ತಯಾರಕರ ವೇತನಕ್ಕೆ ಅನುದಾನ. ಸಕ್ರಿಯ ಪ್ರಕರಣ 18,412ಕ್ಕೆ ಏರಿಕೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸಿನ ಕಿಂಗ್ ಪಿನ್ ಸೆರೆ. 10 ತಿಂಗಳ ಬಳಿಕ ಸಿಸಿಬಿ ಪೊಲೀಸರಿಗೆ ಸೆರೆ ಸಿಕ್ಕ ಪೆಡ್ಲರ್. ನಿಗಮ ಮಂಡಳಿಗಳಿಗೆ ನೀಡಿರುವ ಅನುದಾನವೆಷ್ಟು? ಟಾಪ್ ಶಿಕ್ಷಣ ಸಂಸ್ಥೆಯಲ್ಲಿ ದೇಶದ ಬೆಸ್ಟ್ ಶಿಕ್ಷಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಮರ್ಥ ಕೋಚಿಂಗ್. ಮಂಗಳೂರಿನಲ್ಲಿ ವಿಕಾಸ್ ಅಲೆನ್ ಜತೆಗೂಡಿ ಹೊಸ ಶಾಖೆ. ಆಫ್ಘಾನ್ ಆತಂಕ. ದೇಶ ತೊರೆಯಲು ಹರಸಾಹಸ. ಶತ್ರು ದಮನ ಮುಂದುವರೆಸಿದ ತಾಲಿಬಾನ್ಗಳು. ಕಾಬೂಲ್ನಿಂದ ಗಡಿಯತ್ತ ಆಫ್ಘಾನರ ದೌಡು. ಸದ್ಯದಲ್ಲೇ ತಾಲಿಬಾನ್ ಸರ್ಕಾರ ಅಸ್ತಿತ್ವಕ್ಕೆ. ಏರಿಕೆ ಬಳಿಕ ಸೆನ್ಸೆಕ್ಸ್ 214 ಅಂಶ ಕುಸಿತ. ಪೆಟ್ರೋಲ್ ಡೀಸೆಲ್ ಬೆಲೆ 15 ಪೈಸೆ ಇಳಿಕೆ. ಸ್ವಾಮಿ ಪ್ರಭುಪಾದ ಸ್ಮರಣೆಗೆ ವಿಶೇಷ ನಾಣ್ಯ. ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ. 1.12 ಲಕ್ಷ ಕೋಟಿ ರು ಜಿಎಸ್ಟಿ ಸಂಗ್ರಹ. ಹುರಿಯತ್ ನಾಯಕ ಗಿಲಾನಿ ನಿಧನ. ಗೋವು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಿ ಅಲಹಾಬಾದ್ ಹೈಕೋರ್ಟ್ನಿಂದ ಮಹತ್ವದ ಸೂಚನೆ. ದೆಹಲಿಯಲ್ಲಿ ದಾಖಲೆ ಮಳೆ. ಹೊಸ ಕೊರೋನಾ ರೂಪಾಂತರಿ ವೈರಸ್ಗೆ WHOಯಿಂದ ನಾಮಕರಣ. ಹೊಸ ಪ್ರಭೇದ ಮೂ ಮೇಲೆ ವಿಶ್ವ ಆರೋಗ್ಯ ಸಂಸ್ಥೆ ನಿಗಾ. ಮಾಲಿನ್ಯದಿಂದ ಆಯಸ್ಸು ಇಳಿಕೆ. ಭಾರತದ ದೇಶ ಶೇಕಡ 41 ಜೀವಿತಾವಧಿಯಲ್ಲಿ 9 ವರ್ಷ ಕಡಿತ. ಸಂಸ್ಕೃತಿ ನಿತ್ಯ ಜೀವನ ದರ್ಶನ. ಮನವು ಮರ್ಕಟವು ಮೋಕ್ಷ ಸಾಧನವು. ಗಣಪತಿಯ ನಕ್ಷತ್ರ ಏನಿದರ ವಿಶೇಷ? ರೋಹಿತ್ ಭಾರತದ No.1 ಬ್ಯಾಟ್ಸ್ಮನ್. ತಿರುಗೇಟಿನ ತವಕದಲ್ಲಿ ಟೀಂ ಇಂಡಿಯಾ. ಇಂದಿನಿಂದ ಓವಲ್ನಲ್ಲಿ 4ನೇ ಟೆಸ್ಟ್ ಕದನ. ಕೊಹ್ಲಿ ಬಳಕದ ಕೆಲ ಬದಲಾವಣೆ ನಿರೀಕ್ಷೆ. ಪ್ಯಾರಾ ಬ್ಯಾಡ್ಮಿಂಟನ್ನಲ್ಲಿ ಭಗತ್ಗೆ ಜಯ, ಫಲಕ್ಗೆ ಸೋಲು. ಕೂಟದ 8ನೇ ದಿನ ಭಾರತಕ್ಕೆ ಪದಕವಿಲ್ಲ. ಶೂಟಿಂಗ್ ಈಜು ಅಥ್ಲೆಟಿಕ್ಸ್ನಲ್ಲಿ ಭಾರತೀಯರಿಗೆ ನಿರಾಸೆ. ಜೋಕೋವಿಕ್ ಕೊಬಾರ್ಟಿ ಶುಭಾರಂಭ. 3ನೇ ಸುತ್ತಿಗೆರೆದ ಒಸಾಕ. ನಮಸ್ತೆ ಬೆಂಗಳೂರು. ಲೇಖಕಿ ತಮನ್ನ ಬ್ಯಾಕ್ ಟು ದಿ ರೂಟ್ಸ್ ಬಿಡುಗಡೆ. ಇಂದು ಸುದೀಪ್ ಹುಟ್ಟುಹಬ್ಬ. ಕಿಚ್ಚನಿಗೆ ನೀರಜ್ ಚೋಪ್ರಾ ಶುಭಾಶಯ. ವಿವೇಕ್ ಕುಟುಂಬಕ್ಕೆ 5 ಲಕ್ಷ ರು ಪರಿಹಾರ. ಅಮೆಜಾನ್ನಲ್ಲಿ ಶೇರ್ಷಾ No.1, ಅತಿ ಹೆಚ್ಚು ವೀಕ್ಷಣೆ ಕಂಡ ಸಿನಿಮಾ. ಡಬಲ್ ಖುಷಿಯಲ್ಲಿ ಸೋನಲ್. ಫ್ಯಾಕ್ಟರಿ ಮುಗಿಸಿ ಇದೀಗ ಕೃಷ್ಣನ ಜಪ. ಬದಲಾಗಲಿದೆ ಐಪಿಎಲ್ ಸ್ವರೂಪ. 2 ಹೊಸ ತಂಡಗಳ ಸೇರ್ಪಡೆ ಬಳಿಕ 2022ರಲ್ಲಿ ಹೊಸ ಲೀಗ್ ಕಾದಾಟ. ನ್ಯೂಜಿಲೆಂಡ್ ತಂಡಕ್ಕೆ ಬಾಂಗ್ಲಾದೇಶ ಆಘಾತ. ಅರಣ್ಯ ಇಲಾಖೆಯಲ್ಲಿ ಬಡ್ತಿ ಕುಸ್ತಿ. ಆದೇಶಕ್ಕೆ ಸಚಿವರ ತಡೆ. ಕೆಲವರ ಪದಗ್ರಹಣ. ಸೇವಾ ಜ್ಯೇಷ್ಠತೆ ಗೊಂದಲ. ನಿಯಮ ಬಾಹಿರ ಆಕ್ಷೇಪವೆಂದು ಕೆಇಟಿಗೆ ಮೊರೆ.
ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗ್. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ, ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.